ಕದಲೂರು ಉದಯ್ಗೌಡ ಕಾಂಗ್ರೆಸ್ ಸೇರ್ತಾರ ಬಿಜೆಪಿ ನಾಯಕರು ಸೇರಿಸಿಕೊಳ್ಳಲು ಟ್ರೈ ಮಾಡ್ತಿದ್ದಾರೆ ಉದಯ್ ಗೌಡ ರಾಷ್ಟ್ರೀಯ ಪಕ್ಷ ಸೇರಿದ್ರೆ ಫಲಿತಾಂಶ ಏನಾಗುತ್ತೆ ಉದಯ್ ಗೌಡ ಉದಯ್ ಗೌಡ ಉದಯ್ ಗೌಡ ಕುಮಾರಸ್ವಾಮಿ ಅವರ ಪ್ರಕಾರ ಕಿಂಗ್ ಪಿನ್ ಉದಯ್ಗೌಡ ಉದಯಣ್ಣ ಅಂತ ಫ್ಲೆಕ್ಸ್ ಹಾಕೊಂಡವ್ರೆ ಅಂತ ಉದಯ್ ಬಗ್ಗೆ ಸೆಷನ್ ಅಲ್ಲೇ ಮಾತಾಡಿದ್ರು ಕುಮಾರಸ್ವಾಮಿ ಅವರು ಉದಯ್ಗೌಡ ಚಾರಿಟಬಲ್ ಟ್ರಸ್ಟ್ ಹೆಸರಲ್ಲಿ ಮದ್ದೂರಲ್ಲಿ ಒಂದು ರೀತಿಯ ಹವಾ ಮೇಂಟೈನ್ ಮಾಡಿದ್ದಾರೆ ಪಕ್ಷೇತರ ಅಭ್ಯರ್ಥಿಯನ್ನು ಕಂಡು ಈಗ ಯಾವುದಾರು ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿ ಆಗ್ತೀರಿ ಅನ್ನೋದ್ರ ಮೂಲಕ ಮತ್ತಷ್ಟು ಟ್ವಿಟ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ ಇಂದ ಹಾಲಿ ಶಾಸಕ ಮಾಜಿ ಸಚಿವ ದೇವೇಗೌಡರು ಬೀಗರು ಕುಮಾರಸ್ವಾಮಿ ಅವರ ಬ್ರದರ್ ರಮೇಶ್ ಅವರ ಮಾವ ಎಣ್ಕೊಟ್ ಮಾವ ತಮ್ಮಣ್ಣ ಅವ್ರ ಕ್ಯಾಂಡಿಡೇಟ್ ಘೋಷಣೆ ಆಗಿದೆ ಪಿಯಿಂದ ಮನ್ಮೂಲ್ ಡೈರೆಕ್ಟರ್ ಎಸ್ ಪಿ ಗೌಡ್ರು ಬಹುತೇಕ ಅವರಿಗೆ ಅಂತ ಹೇಳ್ತಿದ್ದಾರೆ ಎಂಡ್ ಕಾಂಗ್ರೆಸ್ ಈಗಾಗಲೇ ಚುನಾವಣೆಗಳ ಹಿಂದೆ ಸೋತಂತ ಎಸ್ ಎಂ ಕೃಷ್ಣ ಅವರ ಸಹೋದರರ ಪುತ್ರ ಗುರುಚರಣ್ ಅಭ್ಯರ್ಥಿ ಅಂತ ಡಿ ಕೆ ಶಿವಕುಮಾರ್ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಹೇಳಿದ್ದಾರೆ ಗೆಲ್ಸಿ ಗುರುಚರಣ್ಣ ಅಂತ ಈಗ ಅಪಲ್ಲಿ ಉದಯ್ಗೌಡ್ರ ಇಲ್ಲ ಅಣ್ಣನ ಕಾಂಗ್ರೆಸ್ ಟಿಕೆಟ್ ಆಗುತ್ತೆ ಅಂತಾರೆ ಕೆಲವರಿಲ್ಲ ಬಿ ಜೆ ಪಿ ಆಗುತ್ತೆ ಅಂತಾರೆ ಇಲ್ಲ ಕೆಲವರೇ ಯಾವುದು ಬಡ ಇಂಡಿಪೆಂಡೆಂಟ್ ನಿಂತ್ಕೊಳ್ಳಿ ಅಂತಾರೆ ಬಟ್ ಉದಯ್ಗೌಡರು ಈಗ ಒಂದು ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿ ಆಗ್ತಾರೆ ಅಂತ ಉದಯ್ ಗೌಡ ಮೂಲ ಕದ್ಲೂರು ಮದೂರ್ ತಾಲೂಕು ಅವರು ಸಕಲೇಶ್ಪುರದಲ್ಲಿ ಹೋಗಿ ಒಂದಷ್ಟು ಪ್ರಭಾವವನ್ನು ಬೀರಿದ್ರು ದೊಡ್ಡ ಮಟ್ಟಕ್ಕೆ ಶಕ್ತಿಯನ್ನು ಗಳಿಸ್ಕೊಂಡಿದ್ದಾರೆ ಆರ್ಥಿಕವಾಗಿ ದೊಡ್ಡ ಮಟ್ಟದ ಶಕ್ತಿ ಉದಯ್ಗೌಡ್ರ ಗೌಡ್ರ ಪರವಾಗಿದೆ ಆರ್ಥಿಕವಾಗಿ ಬಂದು ಇಲ್ಲಿ ಜನಗಳಿಗೆ ಸಹಾಯ ಮಾಡೋದ್ರ ಮೂಲಕ ಜನಬಲವನ್ನು ಸಹ ಗೌಡ ಗಳಿಸ್ಕೊಂಡಿದ್ದಾರೆ ಉದಯ್ಗೌಡ್ರಿಗೇನು ಜೆ ಡಿ ಎಸ್ನ ಸೋಲಿಸ್ಬೇಕು ಮದ್ದೂರಲ್ಲಿ ಜೆ ಡಿ ಎಸ್ನ ಸೋಲಿಸ್ಬೇಕು ಅನ್ನೋ ಉದ್ದೇಶ ಬಂದು ಎರಡನೇದು ನಾನು ಎಮ್ ಎಲ್ ಎ ಆಗಬೇಕು ಯಾರು ಯಾರನ್ನು ಇದೇ ಆಪರೇಷನ್ ಕಮಲದೇ ದೊಡ್ಡ ಮಟ್ಟಿಗೆ ಹೆಸರು ಕೇಳಿ ಬಂದಿದ್ದು ಇದೇ ಕದ್ಲೂರ್ನ ಉದಯಗೌಡ ಗೌಡ ಸಿಪಿ ಯೋಗೇಶ್ವರ್ ನಾರ್ವೆ ಸೋಮಶೇಖರ್ ಎನ್ ಆರ್ ಸಂತೋಷ್ ಡಾಕ್ಟರ್ ಅಶ್ವಥ್ ನಾರಾಯಣ್ ಇದೆಲ್ಲ ಟೀಮ್ ಸೇರ್ಕೊಂಡೆ ಈ ಜೆ ಡಿ ಎಸ್ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸ್ತು ಅದಕ್ಕೆ ಕುಮಾರಸ್ವಾಮಿ ಪದೇ ಪದೇ ಉದಯಗೌಡರ ಕಿಂಗ್ ಪಿನ್ ಕಿಂಗ್ ಪಿನ್ ಕಿಂಗ್ ಪಿನ್ ಅಂತಿರ್ತಾರೆ ಕುಮಾರ್ ಸ್ವಾಮಿ ಅವರ ಪರವಾಗಿ ಉದಯಗೌಡ ಗೌಡ ಕಿಂಗ್ ಪಿನ್ ಇರಬಹುದು ಉದಯಗೌಡರ ಬೆಂಬಲಿಗರ ಪರವಾಗಿ ಅಣ್ಣ ಕಲಿಯುಗದ ಕಣ್ಣ ಉದಯಗೌಡ ಅನ್ನೋದು ಬೆಂಬಲಿಗರು ಇದು ಮದ್ದೂರಲ್ಲಿ ಶತಾಯಕತೆಯ ಗೆದ್ದೇ ಗೆಲ್ತೀನಿ ಅನ್ನೋದು ಉದಯ್ಗೌಡ್ರ ಲೆಕ್ಕಾಚಾರ ಸ್ವಾಮಿಗೌಡ್ರು ನಾನು ಗೆಲ್ತೀನಿ ಅಂತ ಅನ್ಕೋತಾರೆ ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆಲ್ತೀವಿ ಅಂತ ತಿಳ್ಕೊತಾರ್ದು ತಮ್ಮಣ್ಣವರು ಉದಯ್ಗೌಡ್ರು ಮತ್ತು ಸ್ವಾಮಿಗೌಡ್ರು ಗುರುಚರಣ್ ಬರೋದಾರೆ ಡಿ ಕೆ ಶಿವಕುಮಾರ್ ಬರಲಿ ಅಂತ ಆಹ್ವಾನ ಕೊಟ್ಟಿದ್ರು ಮದ್ದೂರಿಗೆ ಬರಲಿ ಡಿ ಕೆ ಶಿವಕುಮಾರ್ ಅಂತ ಬಟ್ ಉದಯ್ಗೌಡರು ನಾನು ರಾಷ್ಟ್ರೀಯ ಪಕ್ಷ ಅಂತ ಅಂತೇಳಿರ್ಕಂಡ ಕಣ್ಣು ಕಣ್ ಎರಡೇ ಅಲ್ಲಪ್ಪ ಕಾಂಗ್ರೆಸ್ ಬಿಜೆಪಿ ಬಟ್ ಗೌಡ್ರು ಕಂಟೆಸ್ಟ್ ಮಾಡೋದು ಫಿಕ್ಸ್ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಏ ಇನ್ನೂರು ಇಪ್ಪತ್ನಾಲ್ಕು ಗೆಲ್ತೀವ ಹೋದ್ರೆ ಒಂದು ಕ್ಷೇತ್ರ ತಾನೇ ಅಂತ ಗುರುಚರಣ್ ಟಿಕೆಟ್ ಕೊಡಬೇಕು ಅಂತ ನಿರ್ಧಾರಗಳನ್ನ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ಸಲ್ಲಿ ಯಾವುದೇ ಬದಲಾವಣೆಗಳು ಕಾಣ್ತಾ ಇಲ್ಲ ಆಗ್ಯೂ ಚಿಲುರಾಯಸ್ವಾಮಿ ಅವರಿಗೆ ಲವ್ ಜಾಸ್ತಿ ಗೌಡ್ರ ಮೇಲೆ ಗುರುಚರಣ್ ಕೊಟ್ಟರೆ ಆಗತ್ತಾ ಉದಯ್ ಕೊಟ್ಟರೆ ಕೊಟ್ರೆ ಗೆದ್ದು ಅಂತ ಇದೆ ಅಂದರೆ ಅವರಲ್ಲೂ ಉದಯ್ಗೌಡ್ರ ಬೆಂಬಲಿಗಳೇನು ಕಾಂಗ್ರೆಸ್ ಮತ್ತ ನಮ್ಮದು ಸ್ಟ್ರೆಂತ್ ಸೇರಿ ಗೆದ್ಬಿಡ್ತೀವಿ ಅನ್ನೋ ಲೆಕ್ಕಾಚಾರ ಅವ್ರದ್ದು ಇದೆ ಹಾಗಾಗಿ ಕಾಂಗ್ರೆಸ್ ಪರವಾಗಿ ಹೆಚ್ಚಿನ ಒಲವನ್ನು ಉದಯ್ಗೌಡ್ರ ಕಡೆ ತೋರ್ತಾ ಇದ್ದಾರೆ ಹಾಗಾಗಿ ಒಂದಷ್ಟು ಜನ ಬಂದು ಡಿ ಕೆ ಶಿವಕುಮಾರ್ ಭೇಟಿ ಮಾಡಿ ಕೂಡ ಮಾತಾಡಿದ್ದಾರೆ ಮತ್ತೊಂದು ವಿಚಾರ ಅಂತಂದರೆ ಕಾಂಗ್ರೆಸ್ ಅವರು ಕೊಡದೇ ಇದ್ದರೆ ಬಿ ಜೆ ಪಿ ಲಾಗದೇ ಇದ್ದರೆ ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡ್ಬೋದು ಅಥವಾ ರಾಷ್ಟ್ರೀಯ ಪಕ್ಷ ಅಂತ ಆಮ್ ಆದ್ಮಿ ಪಾರ್ಟಿ ಕೂಡ ಇದೆ ಚಿಹ್ನೆ ಇಂಪಾರ್ಟೆಂಟ್ ಅಲ್ಲ ಸ್ಟಾರ್ಟಿಂಗೇ ಸಿಗಬೇಕಲ್ಲ ಹಾಗಾಗಿ ಏನು ಬೇಕಾದ್ರೂ ಆಗ್ಬೋದು ಉದಯಗೌಡ್ರು ನಾನು ನಿಲ್ತೀನಿ ಗೆಲ್ತೀನಿ ಎಮ್ ಎಲ್ ಎ ಆಗಿ ವಿಧಾನಸೌಧಕ್ಕೆ ಹೋಗ್ತೀನಿ ಅನ್ನೋ ಅಟ್ಯಾಚಲ್ಲ ಉದಯ್ಗೌಡ್ರಿಗಿದೆ ಬಟ್ ಇಲ್ಲಿ ಯಾರು ಸ್ಟ್ರಾಂಗ್ ಶಿವು ಅಂದರೆ ಜನ ಸ್ಟ್ರಾಂಗು ಮದ್ದೂರಿನ ಜನ ಸ್ಟ್ರಾಂಗು ಜನ ಡಿಸೈಡ್ ಮಾಡ್ತಾರೆ ನಿಮ್ಮ ಪ್ರಕಾರ ಅವರು ಕಾಂಗ್ರೆಸ್ ಸೇರಿ ಅಲ್ಲರಳಿದಲ್ಲ ಈ ಸಾಧ್ಯತೆಗಳೇನೇನು ಅಂತ ಕಾಂಗ್ರೆಸ್ ಸೇರ್ಬೋದಾ ಡಿ ಕೆ ಒಪ್ತಿರೋ ಕಾರಣ ಏನು ಏನೇನು ಅಂತ ಎಲ್ಲ ವಿವರವಾಗಿ ಹೇಳಿದೀವಿ ನೋಡ್ಬೇಕೇನೆಲ್ಲ ಸಾಧ್ಯ ಆಗುತ್ತೆ ಅಂತ ಸೊ ಈ ಹಿನ್ನೆಲೆ ಅವ್ರಿಗೂ ಏನು ಕಾಂಗ್ರೆಸ್ ಅವ್ರಿಗೆ ಅಂತಂದ್ರೆ ಈತ ಆಪ್ರೇಷನ್ ಕಮಲ ಮಾಡಿ ನಮ್ಮ ಸರ್ಕಾರ ಬೆಳೆಸ್ತವ್ರು ಮತ್ತೆ ಶಾರ್ಟೇಜ್ ಆದರೆ ಬಿ ಜೆ ಪಿ ಅವ್ರು ಕರ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು ಅನ್ನೋ ಭಯನೂ ಕೂಡ ಇದೆ ಕಾಂಗ್ರೆಸ್ ಅವ್ರಿಗೆ ಅವ್ರು ಉದಯಗೌಡ್ರಿಗೆ ಇದು ಯಾವುದು ತಲೆ ಕೆಟ್ಟಲ್ಲ ಕೊಟ್ಟರು ಒಂದು ಕೊಡದಿಲ್ಲ ಅಂದ್ರೆ ಒಂದು ನಿಲ್ಲದ್ ನನ್ನ ಲೆಕ್ಕಾಚಾರ ಅಂತ ಉದಯಗೌಡ್ರು ಲೆಕ್ಕ ಹೇಳ್ತವ್ರೆ ವೀಕ್ಷಕರ ನಿಮ್ಮ ಪ್ರಕಾರ ಮದ್ದೂರಿನ ಮತದಾರರೇ ಮದ್ದೂರಲ್ಲಿ ಮುಂದಿನ ಶಾಸಕರು ಯಾರಾಗ್ತಾರೆ ತಮ್ಮಣ್ಣವರ ಸ್ವಾಮಿಗೌಡ್ರ ಉದಯ್ಗೌಡ್ರ ಗುರುಚರಣ್ಣವ್ರ ಅಥವಾ ಮತ್ತೆ ಯಾರು ಇವ್ರ ನಾಲ್ಕು ಚಂದ್ರ ಬೇಡ ಇನ್ನಾರು ಇದ್ದಾರಾ ಒಂದು ಕಾಮೆಂಟ್ ಮಾಡಿ ಹಾಗೇ ಮಂಡ್ಯ ಜಿಲ್ಲೆ ಏಳರಲ್ಲಿ ಯಾವ ಪಕ್ಷ ಎಷ್ಟು ಗೆಲ್ಲುತ್ತೆ ಇನ್ನೂರ ಇಪ್ಪತ್ನಾಲ್ಕರಲ್ಲಿ ಯಾವ ಪಕ್ಷದ ಸ್ಥಾನ ಎಷ್ಟು ಗಳಿಸುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಮುಂದಿನ ಶಾಸಕರು ಯಾರಾಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಐದು ಕರ್ನಾಟಕ ಚೀವಿ ಕನ್ನಡಿಗರ ಧ್ವನಿ